ಹರ್ಷಿತ ನೀನು ನೀನು ಅಲ್ಲ, ಆದ್ರೆ ಏನಿದು, ಏನೋ ಸೇಲ್ ಮಾಡ್ಕೊಂಡಿಲ್ಲ ಇದೆಯಾ ನೀನು? ಹತ್ರ 100 ರೂಪಾಯಿಗೆ 4 ಅಂತಿದ್ಯಾ? ಇದು ನನ್ನ ಫ್ರೆಂಡ್ ಕೆಲ್ಸ, ಅವನಿಗೆ ಸ್ವಲ್ಪ ಹುಷಾರಿಸಿರ್ಲಿಲ್ಲ, ಅದಕ್ಕೆ ಅವನ್ ಬದಲು ನಾನ್ ಬಂದು ಈ ತರ ಸೇಲ್ ಮಾಡ್ತಾ ಇದೀನಿ. ಫ್ರೆಂಡ್ ಕೆಲ್ಸ, ಫ್ರೆಂಡ್ ಕೆಲ್ಸ ನೀನ್ ಯಾಕೆ ಮಾಡ್ತಾ ಇದೀಯಾ? ಹೆಲ್ಪ್ ಮಾಡೋದಿಕ್ಕೆ. ಅಲ್ಲ, ಏನ್ ಹೆಲ್ಪ್ ಮಾಡೋದು? ನನ್ನ ಹತ್ರ ಒಂದು ಮಾತು ಕೇಳಿದ್ಯಾ ನೀನು? ಈ ರೀತಿ ನಾನು ಸೇಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಈ ರೀತಿ ಎಲ್ಲ ಇವತ್ತು ಮಾಡ್ತೀನಿ ಅಂತೇಳಿ ಫೋನ್ ಅಷ್ಟು ಮಾಡಿದ್ರು ನೀನು ರಿಸೀವ್ ಮಾಡ್ತಿಲ್ಲ, ಏನಿದು? ಇವತ್ತ ನನಗೆ ಗೊತ್ತಾಗಿದ್ದು ಆ ವಿಚಾರ. ಏನಂತ ಅಂದ್ರೆ ಅವ್ನಿಗೆ ಹುಷಾರಿಲ್ಲ, ಅದ್ ನಾನ್ ತಗೋಬೇಕು ಅಂತ ಹೆಲ್ಪ್ ಮಾಡೋದಿಕ್ಕೆ. ಅಲ್ಲ, ಯಾವ ರೀತಿ, ಈ ರೀತಿನಲ್ಲಿ ಯಾಕೆ ಹೆಲ್ಪ್ ಮಾಡ್ತೀಯಾ? ಏನಾದ್ರೂ ಹೆಲ್ಪ್ ಬೇಕಿತ್ತು ಅಂತ ಹೇಳಿದ್ರೆ ನಾನ್ ಮಾಡ್ತಿರ್ಲಿಲ್ಲ, ಕೊಡ್ತಿದ್ದೆ ಅವನಿಗೆ ಏನಾದ್ರೂ ಖಾಸಗಿ ಏನಾದ್ರೂ ಬೇಕಿದ್ರೆ. ನೀನ್ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದೀಯಾ? ಅವ್ರು ಸೇಲ್ ಮಾಡೋದಿಕ್ಕೆ ಅವ್ರಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನ್ ಬಂದು ಸೇಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ, ಏನೂ ಇಲ್ಲ. ಅಲ್ಲ, ಆದ್ರೂ ನೀನು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಸೇಲ್ಸ್ ಮ್ಯಾನ್ ತರ 10 ರೂಪಾಯಿ 4 100 ರೂಪಾಯಿ 4 ಅಂತ ಹೇಳಿ ಮಾಡ್ತಾ ಇದೀಯ ಅಷ್ಟು ಚೆನ್ನಾಗಿ, ಇದೆಲ್ಲ ಹೆಂಗ್ ಬಂತು ನಿಮಗೆ? ಇವತ್ತೇ ಹೆಲ್ಪ್ ಮಾಡಿದ್ರೆ ನೋಡಿ ಕಲ್ತ್ಕೊಳ್ಳಲ್ವಾ ಆ ತರ ಇದು ಬಂದಿರೋದ. ನೀನ್ ಯಾವಾಗ ನೋಡಿ ಕಲ್ತ್ಕೊತಾ ಇದೀಯ? ನಿನ್ ಫ್ರೆಂಡ್ ಸೇಲ್ ಮಾಡತ್ತಿಗೆ ನೀನು ಅವನ ಜೊತೆ ಓಡ್ತಾ ಇದ್ಯಾ? ಈ ತರ ಎಲ್ಲ ಮಾಡ್ತಿದ್ಯಾ ನೀನು? ಅಲ್ಲ, ಆದ್ರೂ ನಿನ್ ನಮ್ ಮನೆಗೆ ಬಂದ್ಬಿಟ್ಟು ಈಗ ಅಮ್ಮನ ಹತ್ರನೇ ಸೇಲ್ ಮಾಡ್ಕೊಂಡು ನಿಂತಿದ್ಯಲ್ಲ, ನಾಳೆ ನಾ ನಿನ್ ಬಗ್ಗೆ ಅವ್ರ ಹತ್ರ ಏನಂತ ಹೇಳಿ? ಒಂದ್ ಮನೆ ಅಲ್ಲ, ಆದ್ರೂ ಅವರೆಲ್ಲ ಒಪ್ಬೇಕಲ್ಲ. ನಾನ್ ಈಗ ನೋಡು ಏನು ಅಂತ ಹೇಳಿದ್ರೆ, ಒಂದು ಸಂಸ್ಥೆ ಒಂದು ಮದ್ವೆ ಮಾಡ್ಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಮಾಡಿ ಫುಸ್ಲೈಸ್ ಎಲ್ಲ ಮಾಡ್ಬೇಕು. ನೀನ್ ಈ ರೀತಿ ಎಲ್ಲ ಸೇಲ್ಸ್ ಎಲ್ಲ ಮಾಡ್ಕೊಂಡು ನಮ್ಮ ಅಮ್ಮನ ಹತ್ರನೇ ಬಂದು ವಾದ ಮಾಡ್ಕೊಂಡು 100 ರೂಪಾಯಿಗೆ 4 ಕೊಡಕ್ಕಾಗಲ್ಲ ಹಂಗೆ ಅಂತ ಗಲಾಟೆ ಎಲ್ಲ ಮಾಡ್ಕೊಂಡು ಈಗ ಏನಿದು? ಅಲ್ಲ, ಇವಾಗ ನಿಮ್ಮ ಅಮ್ಮನ ಹತ್ರ ನಾನೇ ಹೇಳ್ತೀನಿ ಈ ತರ ಆಗಿತ್ತು ಅಂತ. ಆ ತರ ಸಿಚುಯೇಷನ್ ಬಂದಾಗ ನನಗೆ ಯಾಕೋ ಡೌಟ್ ಬರ್ತಿದೆ ನಿನ್ ಮೇಲೆ. ಅವತ್ತು ನನ್ನ ಆಫೀಸಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಏನೇನೋ ನಕರ ಆಡ್ತಾ ಇದೀನಿ. ನೀನು ನಿಜ ಹೇಳು, ನಿಜ ಹೇಳು, ನೀನು ನಿನ್ ಕೆಲಸ ಮಾಡ್ತಿರೋದು ಏನ್ ನಿಜ ಹೇಳು. ನಿಜ, ನಿನ್ಗೆ ಏನ್ ಹೇಳಿದೀನೋ ಅದೇ ಎಲ್ಲ ನಿಜ. ಇನ್ನೂ ಒಂದ್ ಚಾನ್ಸ್ ಕೊಡ್ತಾ ಇದೀನಿ, ನಿಜ ನೀನ್ ಏನ್ ಮಾಡ್ತಿರೋದು ಹೇಳು. ನಿಜ, ನಾನು ಆಫೀಸಲ್ಲೇ ವರ್ಕ್ ಮಾಡ್ತಿರೋದು, ಸುಮ್ಮನೆ ಅವನಿಗೆ ಹುಷಾರಿದ್ದಿರ್ಲಿಲ್ಲ ಅಂತ ಬಂದಿರೋದಷ್ಟೇ, ನೀನು ಇಲ್ಲ. ನಿಜ ಹೇಳ್ತಾ ಇದೀನಿ. ಅಕಸ್ಮಾತ್ ಕೊನೆಗೆ ಏನಾದ್ರೂ ನೀನ್ ಸುಳ್ಳು ಹೇಳಿದ್ದು ಅಂತೇಳಿ ಗೊತ್ತಾಯ್ತು ಅಂತೇಳಿದ್ರೆ ನಿಂದು ಸಾಯಿಸ್ಬಿಡ್ತೀನಿ ನಾನು ಅಷ್ಟೇ. ನಿನ್ನ ನಾನು ನಿಂಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತೀನಾ ನೋಡು, ನಂಬಿದ್ದೀನಿ. ಆದ್ರೆ ಫ್ರೆಂಡಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ಹೇಳಿದ್ರೆ ನಾನೇ ಮರ್ಕೊಂಡ್ಬರ್ತಿರ್ಲಿಲ್ಲ. ನೀನ್ ಯಾಕೆ ಮರಕ್ ಬಂದೆ? ಅದು ನಮ್ಮನೆಗೆ ಬಂದ್ಬಿಟ್ಟು ನನ್ನ ಸಿಗಾಕಿಸ್ಬಿಟ್ಟಿಯಲ್ಲ ನೀನು. ನನಗೆ ನಿಮ್ಮನೆ ಅಂತ ಹೆಂಗ್ ಗೊತ್ತಾಗುತ್ತೆ ಹೇಳು. ಹಾ ಹೌದು, ನಿಮ್ಮ ಮನೇನು ನೀನ್ ತೋರಿಸಿಲ್ವಲ್ಲ, ನಿಮ್ಮ ಆಫೀಸ್ನೇ ತೋರಿಸಿಲ್ಲ, ಇನ್ ನಿಮ್ಮ ಮನೇನೇ ತೋರಿಸ್ತೀಯಾ ನೀನು? ನಾಳೆನೇ ಕರ್ಕೊಂಡೋಗಿ ಏನಂತ ಹೇಳ್ತೀಯ ನಿಮ್ಮ ಮನೇನಲ್ಲಿ? ಬೇಡ ಬೇಡ, ಫಸ್ಟ್ ನಾಳೆ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಡ, ನಿಮ್ಮ ಆಫೀಸಿಗೆ ಕರ್ಕೊಂಡೋಗು, ಆಮೇಲೆ ನಿಮ್ಮ ಮನೆಗೆ ಕರ್ಕೊಂಡೋಗು. ಅಲ್ಲಿಗೆ ಕರ್ಕೊಂಡು ಹಾ, ನೀನೇನಾದ್ರೂ ಕೆಲಸ ಮಾಡ್ತೀರಿ ಸುಳ್ಳು ಹೇಳಿದು ಅಂತ ಗೊತ್ತಾಗ್ಬೇಕಲ್ಲ. ಕಚ್ಚಾಕ್ ಏನ್ ನೋಡ್ಕೊಳ್ಳಿ, ಏನ್ ತೋರಿಸ್ತೀಯಾ? ಹಂಗೇಳು, ಕರೆಕ್ಟ್ ಆಗಿ ಮೆನ್ಷನ್ ಮಾಡು. ನೋಡ್ತೀನಿ ನೀನ್ ಏನ್ ಮಾಡ್ತೀಯೋ ನೀನೇ ಮಾಡ್ಕೋ ನೆಕ್ಸ್ಟ್. ಸುಳ್ಳು ಹೇಳಿದ್ದು ಅಮ್ಮನ್ ಕೇಳೋಣ ಅಂತೆ, ಸುಳ್ಳು ಹೇಳಿದ್ದು ಅಂತ ಗೊತ್ತಾಗ್ಬೇಕಲ್ಲ. ಏನ್ ಹೇಳು? ಗೊತ್ತಾಗಲ್ಲ. ಕಚಕ್ 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 ಕಚಕ್. ಏನ್ ಹೇಳು? ಹಾ, ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.